ಮಾಣಿಕ್ಯ ದಾರ ಹೋಗೋ ದಾರಿಲೇ ಈ ಹೊಂಡಮನಹಳ್ಳ ಫಾಲ್ಸ್ ಸಿಗುತ್ತೆ ನಮಗೆ. ಈ ಜಾಗ ಅಂತೂ ತುಂಬಾ ಸೈಲೆಂಟ್ ಆಗಿರುತ್ತೆ. ಇಲ್ಲಿಂದ ಜಸ್ಟ್ ಇನ್ನೊಂದು 5 ಮಿನಿಟ್ಸ್ ಹೋದ್ರೆ ನಮಗೆ ಮಾಣಿಕ್ಯ ದಾರ ಫಾಲ್ಸ್ ಸಿಗುತ್ತೆ. ಈ ಗುಹೆ ಮತ್ತು ದೇವಸ್ಥಾನ ಎಲ್ಲರನ್ನು ವಿಸಿಟ್ ಮಾಡಬೇಕಾಗಿರೋಂಥ ಜಾಗ, ಅಷ್ಟು ಚೆನ್ನಾಗಿದೆ ಇದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ಕ್ರೇಜಿ ಪ್ರಯಾಣ. ನಮ್ಮ ಚಿಕ್ಕಮಗಳೂರು ಟ್ರಿಪ್ನ Part 2 ವಿಡಿಯೋ ಇದು. Part 1 ವಿಡಿಯೋದಲ್ಲಿ ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿ ಎರಡೂ ಕವರ್ ಮಾಡಿದ್ವಿ. ಸೊ ಆ ಜಾಗ ಅಂತೂ ತುಂಬಾ ಚೆನ್ನಾಗಿತ್ತು. ಯಾರನ್ನ ವಿಡಿಯೋ ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿದೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ನೋಡಿ ಅದನ್ನು. ಈ ವಿಡಿಯೋದಲ್ಲಿ ಈಗ ನಾವಿಲ್ಲಿಂದ ಸೀದಾ ದತ್ತಪೀಠ ಅಥವಾ ಬಾಬಾ ಬುಡನಗಿರಿ ಏನಿದೆ ಅಲ್ಲಿ ಹೋಗೋಣ. ಅದನ್ನು ಮುಗಿಸ್ಕೊಂಡು ಮಾಣಿಕ್ಯದಾರ ಫಾಲ್ಸ್ ಇದೆ, ಅದು ತುಂಬಾ ಚೆನ್ನಾಗಿರೋಂಥ ಜಾಗ, ಅಲ್ಲಿ ಹೋಗೋಣ. ಸೊ ಮಧ್ಯದಲ್ಲಿ ಅಂದವೇ ನಮಗೆ ಹೊಂಡಮ್ಮನ ಹಳ್ಳ ಅಂತ ಒಂದು ಫಾಲ್ಸ್ ಸಿಗುತ್ತೆ, ಅದನ್ನು ಕೂಡ ನೋಡ್ಕೊಂಡು ಹೋಗೋಣ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಹೆವಿ ಟ್ರಾಫಿಕ್ ಜಾಮ್ ಆಗಿದೆ. ರೀಸನ್ ಏನಂತ ಅಂತಂದರೆ ಮುಂದ್ಗಡೆಯಿಂದ ಒಂದು ಬಸ್ ಬರ್ತಾ ಇತ್ತು, ಅದು ರೋಡ್ ಚಿಕ್ಕದಾಗಿರೋದ್ರಿಂದ ಎರಡು ಕಡೆಯಿಂದ ವೆಹಿಕಲ್ಸ್ ಪಾಸ್ ಆಗೋದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು ಇಲ್ಲಿ. ಸೊ ಇದೆಲ್ಲ ಕ್ಲಿಯರ್ ಆಗಿದೆ, ಈಗ ವೆಹಿಕಲ್ಸ್ ಕೂಡ ಮೂವ್ ಆಗ್ತಾ ಇದೆ. ಓಕೆ ನೋಡಿ, ಇಲ್ಲಿ ಏನು ನಮ್ಗೆ ಎದುರುಗಡೆ ಒಂದು ಬೋರ್ಡ್ ಕಾಣಿಸಿದೆಲ್ಲ ಜಂಕ್ಷನ್ ಥರ. ಇಲ್ಲಿಂದ ರೈಟ್ ಸೈಡ್ಗೆ ಹೋದರೆ ನಾವು ವಾಪಸ್ ಚಿಕ್ಕಮಗಳೂರಿಗೆ ಹೋಗ್ತೀವಿ, ಬಂದಿದ್ದಾರೆ ನೆನ್ನೆ ಅದು Part 1 ವಿಡಿಯೋದಲ್ಲಿ ತೋರಿಸಿದ್ವಲ್ಲ. ಈಗ ನಾವು ಸ್ಟ್ರೈಟ್ ಹೋಗ್ತಾ ಇದ್ವಿ, ಸ್ಟ್ರೈಟ್ ಹೋದರೆ ಮಾಣಿಕ್ಯದಾರ ಫಾಲ್ಸು ಮತ್ತು ದತ್ತಪೀಠ ಕಡೆ ಹೋಗ್ತೀವಿ. ದೇವಿ ಫಾಲ್ಸು, ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ಇದು. ಸೊ ಇದು ಮೇನ್ ರೋಡಲ್ಲೇ ಸಿಗುತ್ತೆ, ದತ್ತಪೀಠ ಹೋಗೋ ದಾರಿಯಲ್ಲೇ ಸಿಗುತ್ತೆ, ಒಳಗಡೆ ಏನು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಫಾಲ್ಸ್ ತುಂಬ ಹೈಟ್ ಏನಿಲ್ಲ, ಚಿಕ್ಕದಾಗೇ ಇದೆ ಬಟ್ ಚೆನ್ನಾಗಿದೆ. ಸ್ನಾನ ಮಾಡೋಕ್ಕೆಲ್ಲ ಆಗೋಲ್ಲ, ಈಗ ತುಂಬ ಫೋರ್ಸ್ ಆಗಿ ಬರ್ತಾ ಇದೆ ನೀರು. ಜನ ಜಾಸ್ತಿ ಇದ್ದಾರೆ. ಈ ಫಾಲ್ಸ್ನ ಹೊನ್ನಮ್ಮನ ಹಳ್ಳ ಫಾಲ್ಸ್ ಅಂತ ಕರೀತಾರೆ, ಇಲ್ಲ ಅಂತಂದರೆ ಹೊನ್ನಮ್ಮ ದೇವಿ ಫಾಲ್ಸ್ ಅಂತ ಕೂಡ ಕರೀತಾರೆ, ಎರಡು ಹೆಸರಿದೆ ಇದಕ್ಕೆ. ಸೊ ಇಲ್ಲಿಂದ ದತ್ತಪೀಠ ಬಂದು ಸುಮಾರು 7.5 ಕಿಲೋಮೀಟರ್ ಇದೆ ಡಿಸ್ಟೆನ್ಸ್, ಒಂದು 20 ನಿಮಿಷವರೆಗೂ, 1.5 ಗಂಟೆಯಿಂದ 20 ನಿಮಿಷ ಟೈಮ್ ತೊಗೊಳ್ಳೋದು ರೀಚ್ ಆಗೋದಕ್ಕಲ್ಲಿ. ಬನ್ನಿ ಇವಾಗ ಸೀದಾ ದತ್ತಪೀಠ ಕಡೆಗೆ ಹೊರಡೋಣ. ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿದೆ, ಲೈಟಾಗಿ ಹನಿ ಆಗ್ತಾ ಇದೆ, ಅದ್ರ ಜೊತೆಗೆ ಫಾಗ್ ಇದೆ, ಎಲ್ಲ ಕಡೆ ಫಾಗ್ ತುಂಬ್ಕೊಂಬಿಟ್ಟಿದೆ, ಕೂಲ್ ಆಗಿದೆ ಕ್ಲೈಮೇಟ್ ಎಲ್ಲನೂ. ಫ್ರೆಂಡ್ಸ್, ಇವಾಗ ನಾನು ಬಾಬಾ ಬುಡನಗಿರಿ ರೀಚ್ ಆಗಿದ್ದೀನಿ. ಇದನ್ನು ಬಾಬಾ ಬುಡನಗಿರಿ ಅಂತಾರೆ ಮತ್ತು ದತ್ತಗಿರಿ ಅಂತಲೂ ಕೂಡ ಕರೀತಾರೆ. ಸೊ ಇಲ್ಲೊಂದು ಗುಹೆ ಇದೆ, ಈ ಗುಹೆ ಬಗ್ಗೆ ಅಂತಲೂ ನಿಮಗೆ ಹೇಳಲೇಬೇಕು. ಈ ಗುಹೆ ಒಳಗಡೆ ದತ್ತ ಪಾದುಕೆ ಮತ್ತು ದತ್ತಾತ್ರೇಯ ಗದ್ದುಗೆ ಇದೆ, ಇನ್ನೊಂದು ಕಡೆ ಮುಸ್ಲಿಮರಿಗೆ ಸಂಬಂಧಪಟ್ಟಿದ್ದಂಥ ಒಂದು ದರ್ಗಾ ಇದೆ, ಸಮಾಧಿಗಳೆಲ್ಲನೂ ಇದ್ದಾವೆ. ಇಲ್ಲಿ ಹಿಂದೂ ಮುಸ್ಲಿಮ್ ಇಬ್ಬರು ಕೂಡ ಭೇಟಿ ಮಾಡ್ತಾರೆ ಭಕ್ತಾದಿಗಳು. ಈ ಗುಹೆಯಲ್ಲಿ ತುಂಬಾ ವಿಸ್ಮಯಗಳು ನಡೆಯುತ್ತೆ. ಸೊ ಅದೇನಪ್ಪ ಅಂತಂದರೆ, ಇಲ್ಲಿ ಒಂದು ಗುಹೆ ಮೇಲ್ಗಡೆಯಿಂದ ಒಂದು ಮಣ್ಣು ಸೋರ್ತಾ ಇರುತ್ತೆ, ಮತ್ತು ಗುಹೆ ಒಳಗಡೆನೂ ಬರುತ್ತೆ, ಅದು ನಿಮಗೆ ಗಂಧ ಇರುತ್ತಲ್ಲ ಆ ಗಂಧ ಸ್ಮೆಲ್ಲೇ ಇರುತ್ತೆ. ಹಾಗೆಯೇ ಒಳಗಡೆ ಮೇಲಿಂದ ನೀರು ಬರ್ತಾ ಇರುತ್ತೆ, ತೀರ್ಥ ಥರ ಸೋರ್ತಾ ಇರುತ್ತೆ ಗುಹೆ ಒಳಗಡೆ. ಸೊ ಒಂದು ಬೇಸಿಗೆ ಕಾಲದಲ್ಲೂ ಕೂಡ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ ಅದು. ಸೊ ಅದನ್ನೇ ತೀರ್ಥ ಥರನೂ ಕೊಡ್ತಾರೆ ಇಲ್ಲಿ. ತುಂಬ ಗುಹೆ ತುಂಬಾ ವಿಸ್ಮಯಗಳಿದೆ, ಅಷ್ಟೊಂದು ಚೆನ್ನಾಗಿದೆ ಮತ್ತು ವಾತಾವರಣ ಕೂಡ ಚೆನ್ನಾಗಿದೆ. ಸೊ ಬನ್ನಿ, ಈ ಗುಹೆ ಹೇಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಈ ಗುಹೆನ ದರ್ಶನ ಮಾಡೋಂಥ ಟೈಮು 8 ಗಂಟೆಯಿಂದ 6 ಗಂಟೆ. ಈ ಗುಹೆ ಸುತ್ತಮುತ್ತಲೂ ಎಷ್ಟು ವಿಸ್ಮಯ ಇದೆಯೋ ಅದೇ ಥರನೇ ಇಲ್ಲಿ ತುಂಬಾ ಕಾಂಟ್ರವರ್ಸಿ ಮತ್ತು ಗಲಾಟೆಗಳು ಈ ಥರದ್ದು ಕೂಡ ನಡೆದಿದೆ. ಸೊ ಅದಕ್ಕೆ ರೀಸನ್ ಏನಪ್ಪ ಅಂತಂದರೆ, ಈ ಗುಹೆ ಅಥವಾ ಈ ಸುತ್ತಮುತ್ತ ಜಾಗ ನಮಗೆ ಸೇರಿದ್ದು ಅಂತ ಹಿಂದೂಗಳು ಮತ್ತು ನಮಗೆ ಸೇರಿದ್ದು ಅಂತ ಮುಸ್ಲಿಮ್ಗಳು ಈ ಥರ 30-40 ವರ್ಷಗಳಿಂದನೂ ಇದ್ರ ಗಲಾಟೆ ನಡೀತಾನೆ ಇದೆ. ಇದ್ರ ಕೇಸ್ ಹೈಕೋರ್ಟಲ್ಲಿ ಕೂಡ ಇದೆ. ಹಾಗಾಗಿ ಇದ್ರ ಸುತ್ತಮುತ್ತ ತುಂಬಾ ಪೊಲೀಸ್ ಬಂದೋಬಸ್ತ್ ಮಾಡಿರ್ತಾರೆ, ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ. ಸೊ ಅಷ್ಟು ತುಂಬಾ ಗಲಾಟೆಗಳೆಲ್ಲ ವೈಲೆನ್ಸ್ ಎಲ್ಲ ನಡೆದಿದೆ ಮುಂಚೆ. ಸೊ ಈಗ ಪರವಾಗಿಲ್ಲ, ಸ್ವಲ್ಪ ಕಂಟ್ರೋಲ್ ಆಗಿದೆ. ಇಲ್ಲಿ ಮುಂಚೆಯಿಂದನೂ ದರ್ಗಾಗಲಿ ಮತ್ತು ಈ ದತ್ತಪಾತ್ರಗಳಿಗಾಗಲಿ ಮುಸ್ಲಿಂ ಕಡೆಯವರಿಂದಲೇ ದೀಪ ಹಚ್ಚೋದು ಪೂಜೆ ಮಾಡೋದು ಇವೆಲ್ಲ ಮಾಡ್ತಾಯಿದ್ರು. 2018ರಲ್ಲಿ ಹೈಕೋರ್ಟ್ ಒಂದು ಸೂಚನೆ ಕೊಡ್ತು, ಏನಪ್ಪ ಅಂತಂದರೆ ಎರಡಕ್ಕೂ ಸಪ್ರೇಟ್ ಆಗಿ ಪೂಜಾರಿಗಳನ್ನ ನೇಮಕ ಮಾಡಬೇಕು ಅಂಥೇಳಿ. ಅದಾದಮೇಲೆ 1 ವರ್ಷದ ಹಿಂದೆ ಈ ದತ್ತಪಾದಕಗಳಿಗೆ ಹಿಂದೂ ಕಡೆ ಒಬ್ಬರು ಪೂಜಾರಿನ,
ಮತ್ತು ದರ್ಗಾಗೆ ಮುಸ್ಲಿಂ ಕಡೆಯಿಂದ ಒಬ್ಬರನ್ನ ಪೂಜೆ ಮಾಡೋಕ್ಕಂತ ನೇಮಕ ಮಾಡಿದ್ದಾರೆ ಸರ್ಕಾರ. ಇಲ್ಲಿ ಪ್ರತಿ ವರ್ಷವೂ ದತ್ತ ಜಯಂತಿ ಆಚರಣೆ ಮಾಡ್ತಾರೆ. ಸೊ ಹಿಂದೂ ಭಕ್ತಾದಿಗಳು ದತ್ತಮಾಲೆ ಹಾಕ್ಕೊಂಡು ಇಲ್ಲಿ ದರ್ಶನ ಇಲ್ಲಿ ದತ್ತಾತ್ರೇಯ ದರ್ಶನಕ್ಕಂತ ಬರ್ತಾರೆ. ನೋಡಿ ಈಗ ನಮಗೆ ಎದುರುಗಡೆ ಏನು ಕಾಣಿಸ್ತಿದೆಯಲ್ಲ, ಇದೇ ಗುಹೆ. ಇಲ್ಲೆಲ್ಲ ಮಣ್ಣು ಥರ ಇದೆಯಲ್ಲ, ಇದು ಬಂದು ನಮಗೆ ಗಂಧ ಸ್ಮೆಲ್ ಬರ್ತಾ ಇರುತ್ತೆ, ಗಂಧ ಥರನೇ. ಇದು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಈ ನೀರು ಹನಿ ಆಗ್ತಿದೆಯಲ್ಲ, ಇದು ದೇವಸ್ಥಾನ ಒಳಗಡೆ ಕೂಡ ಬರ್ತಾನೆ ಇರುತ್ತೆ ಇದೇ ಥರನೇ. ಸೊ ಒಳಗಡೆ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ರೆಸ್ಟ್ರಿಕ್ಷನ್ ಇದೆ ವೀಡಿಯೋಸ್ಗೆ. ಸೊ ನಾನು ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಬಂದು ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ತಾನೇ ದರ್ಶನ ಮಾಡ್ಕೊಂಡು ಬಂದೆ. ಗುಹೆ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಎಂಟ್ರಿ ಆದ ತಕ್ಷಣ ರೈಟ್ ಸೈಡಿಗೆ ಸಿಗೋದು ದತ್ತಪಾದಕ್ಕೆ ಅಥವಾ ದತ್ತಾತ್ರೇಯ ದೇವಸ್ಥಾನ. ಅಲ್ಲಿ ಹಿಂದೂ ಅರ್ಚಕರು ಇರ್ತಾರೆ. ತೀರ್ಥ ಎಲ್ಲನೂ ಅಲ್ಲಿ ಮೇಲ್ಗಡೆಯಿಂದ ಸುರಿತಾ ಇರ್ತಾರೆ, ಸೋರ್ತಾ ಇರ್ತಾರೆ. ಆ ನೀರನ್ನೇ ತೀರ್ಥ ಥರ ಕೊಡ್ತಾ ಇರ್ತಾರೆ, ಪೂಜೆ ಎಲ್ಲ ನಡೆದಿರುತ್ತೆ ಅಲ್ಲಿ. ಸೊ ದತ್ತಪಾದಕಗಳಿಗೆ ನಮಸ್ಕಾರ ಮಾಡ್ಕೊಂಡು ಬರ್ಬೋದು. ಗುಹೆ ಹೈಟ್ ತುಂಬ ಚಿಕ್ಕದು, ನಾವು ನಿಂತ್ಕೊಂಡು ಓಡಾಡೋಕ್ಕಾಗಲ್ಲ, ಸ್ವಲ್ಪ ಬಗ್ಕೊಂಡೇ ಬರಬೇಕಾಗುತ್ತೆ. ಇನ್ನು ಎಡಗಡೆಗೆ ಈ ಮುಸಲ್ಮಾನವ್ರದ್ದು ಒಂದು ದರ್ಗಾ ಮತ್ತು ಸಮಾಧಿಗಳೆಲ್ಲ ಇದೆ. ಸೊ ಅದನ್ನು ಕೂಡ ನಾವು ನೋಡ್ಬೋದು. ಗುಹೆ ಒಳಗಡೆ ವಿಡಿಯೋಗ್ರಫಿ ಅಲೋ ಮಾಡಲಿಲ್ಲ, ಇಲ್ಲ ಅಂತಂದರೆ ನಿಮಗೆ ಆ ದೇವಸ್ಥಾನ ಒಳಗಡೆ ಹೆಂಗಿದೆ ದತ್ತಪೀಠ ಅದನ್ನು ನೀಟಾಗಿ ತೋರಿಸ್ತಾ ಇದ್ದೆ. ಆಚೆ ಕಡೆಯಿಂದ ನಿಮಗೊಂದು ವಿಡಿಯೋದಲ್ಲಿ ನೋಡಿ, ಗಂಧ ಕಲ್ಲುಗಳಿಂದ ಸೋರ್ತಾ ಇದೆ, ಅದು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗ್ತಾ ಇದೆ. ಅದು ಎಲ್ಲಿಂದ ಕ್ರಿಯೇಟ್ ಆಗ್ತಿದೆ ಗೊತ್ತಿಲ್ಲ. ಒಳಗಡೆ ತೀರ್ಥನೂ ಕೊಟ್ಟರು, ಅದು ಒಂದು 5-6 ದೊಡ್ಡ ದೊಡ್ಡ ಕಂಟೈನರ್ಗಳು ತುಂಬ ತುಂಬಿದೆ ಅಲ್ಲಿ ಮೇಲಿಂದ. ಡ್ರಾಪ್ಸ್ ಅಲ್ಲೇ ಸೋರ್ತಾ ಇದೆ ಗುಹೆ ಒಳಗಡೆ. ಗುಹೆ ನಿಮಗೆ ನಿಂತ್ಕೊಂಡೆಲ್ಲ ಓಡಾಡೋಕೆ ಆಗೋದಿಲ್ಲ ಅಲ್ಲಿ. ಸೊ ಯಾರನ್ನು ಮಿಸ್ ಮಾಡ್ಕೋಬೇಡಿ, ಇಲ್ಲಿಗೆ ಬಂದರೆ ಆ ಗುಹೆನ ವಿಸಿಟ್ ಮಾಡಿ ದತ್ತಪೀಠನ. ಸೊ ಮಿಸ್ ಮಾಡಿದೆ ನೋಡಿ. ಈಗ ಇಲ್ಲಿಂದ ಒಂದು 3 kilometers ಮಾಣಿಕ್ಯ ಥರ ಫಾಲ್ಸ್ ಇದೆ. ಸೊ ಅಲ್ಲಿ ಹೋಗೋಣ. ಈಗ ತುಂಬ ರಶ್ ಇದೆ ಇಲ್ಲಿ ಕೂಡ. ಸೊ ಇನ್ನೊಂದು 5-10 minutes ಮೇ ಬಿ 3 kilometers ಅಂದರೆ. ಸೊ ಕಂಟಿನ್ಯೂ ಮಾಡೋಣ. ನೋಡಿ ಇಲ್ಲಿ ಕ್ಲೈಮೇಟ್ ಹೆಂಗಿದೆ, ತುಂಬಾ ಗಾಳಿ ಬೀಸ್ತಾ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ನಾರ್ಮಲ್ ಟೈಮ್ಸಲ್ಲಿ ಇಲ್ಲಿ ಈ ಬೆಟ್ಟದಲ್ಲಿ ಟ್ರಕ್ಕಿಂಗ್ ಕೂಡ ಮಾಡ್ತಾರೆ ಬಾಬಾಬುಡನ ಬೆಟ್ಟದಲ್ಲಿ. ತುಂಬಾ ಚೆನ್ನಾಗಿರುತ್ತೆ, ಬಟ್ ರೋಡ್ ಇಲ್ಲಿ ಒಂದು ಸ್ವಲ್ಪ ಒಂದು ಸ್ಟ್ರೆಚ್ಚು ಚೆನ್ನಾಗಿಲ್ಲ, ತುಂಬ ಕಿತ್ತೋಗಿದೆ. ಈ ಥರ ಎಲ್ಲ ಕೆಸರುಗದ್ದೆ ಥರ ಹೋಗಿದೆ ಇದು. ರೋಡ್ ಕೂಡ ಏನೂ ಕಾಣಲ್ಲ, ಫುಲ್ಲು ಮಂಜು ತುಂಬ್ಕೊಂಬಿಟ್ಟಿದೆ. ಅದನ್ನು ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ನಿಲ್ಸಿದೀನಿ, ಗಾಳಿ ತಳ್ಳಿಬಿಡ್ತಾ ಇದೆ, 2 ಸಲ ಬಿದ್ದೋಗ್ತಾ ಇತ್ತು ಈಗ ಗಾಡಿ. ಅಷ್ಟು ಫೋರ್ಸ್ ಆಗಿ ಬೀಸ್ತಾ ಇದೆ. ಯಾರೇ ಇಲ್ಲ ನೋಡಿ ಇಲ್ಲಿ, ಹಿಂಗಿದೆ ಕ್ಲೈಮೇಟ್. ಒಬ್ಬರು ಬರ್ತಾರೆ ಆ ಕಡೆ ಈ ಕಡೆ ರೋಡ್. ಫೈನಲ್ ಆಗಿ ಮಾಣಿಕ್ಯದಾರ ಹತ್ರ ಬಂದಿದ್ದೀವಿ. ನಾವು ಕೆಳಗಡೆ ಮೆಟ್ಟಿ ಇಳ್ಕೊಂಡು ಹೋಗ್ಬೇಕು. ನೋಡ ಎಷ್ಟು ದೂರ ಇದೆ ಅಂತ. ಫಾಲ್ಸಲ್ಲೇನು ಇವಾಗ ಆಟ ಆಡೋಕ್ಕಾಗಲ್ಲ, ಆಲ್ರೆಡಿ ಮಳೆಯಲ್ಲಿ ನೆನೀತಾನೆ ಇದ್ದೀವಿ. ಫಾಲ್ಸ್ ಹೆಂಗಿದೆ ನೋಡಿಕೊಂಡು ಮತ್ತೆ ರಿಟರ್ನ್ ಚಿಕ್ಕಮಗಳೂರು ಹೋಗೋಣ. ಜೋರಾಯ್ತು ಮನೆ.
ನೋಡಿ ವಾಟರ್ ಫಾಲ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಮಣಿಕೆ ಥರ ಒಂದೊಂದು ಒಂದೊಂದು ಡ್ರಾಪ್ ಆಗ್ತಾ ಇದೆ ಮೇಲಿಂದ. ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಫಾಲ್ಸ್ ಅಷ್ಟು ದೊಡ್ಡೇನಲ್ಲ, ನೋಡೋಕ್ಕಂತ ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಮಣಿಕೆದ್ರ ಫಾಲ್ಸ್. ಸೊ ಅದು ಬೇರೆ ವಾಟರ್ ಫಾಲ್ ಥರ ದೊಡ್ಡದಾಗಿ ಜೋರಾಗೆಲ್ಲ ನುಂಕಲ್ಲ. ಅದ್ರ ಹೆಸರೇ ಮಾಣಿಕ್ಯ ದಾರ. ಅಂದರೆ ಮಾಣಿಕ್ಯ ಇರುತ್ತಲ್ಲ ಆ ಥರ ಒಂದೊಂದೇ ಒಂದೊಂದೇ ಉದುರ್ತಾ ಇರುತ್ತೆ ಅದು. ಸೊ ಅದಕ್ಕೆ ಆ ಥರ ಹೆಸರಿಟ್ಟಿದ್ದಾರೆ. ಸುಮಾರು ಜನ ಬಂದು ಇಷ್ಟನ ಇದು ಅಂತ ನೋಡ್ಕೊಂಡು ಹೋಗ್ತಿದ್ರು. ಮಳೆ ಬಂದಿಲ್ಲ ಅಂದರೆ ಸ್ನಾನ ಮಾಡ್ಬೋದು ಇತ್ತಲ್ಲಿ, ಕೆಲವರು ಮಾಡ್ತಾಯಿದ್ರು. ಸೊ ಚೆನ್ನಾಗಿದೆ ನೋಡೋದಕ್ಕೆ, ಬಟ್ ಜಾಸ್ತಿ ನೀರೇನಿಲ್ಲ. ಓಕೆ, ಬಟ್ ಇಷ್ಟು ದೂರ ಒಂದು ಚಿಕ್ಕ ಫಾಲ್ಸ್ ಅಲ್ಲ, ಸ್ವಲ್ಪ ಸುಮಾರು ಜನ ಡಿಸಪಾಯಿಂಟ್ ಮಾಡಿಕೊಂಡು ಹೋಗಿದ್ದಾರೆ. ಓಕೆ ಫ್ರೆಂಡ್ಸ್, ಇದು ನಮ್ಮ ಸೆಕೆಂಡ್ ವಿಡಿಯೋ, ಇಲ್ಲಿ ಮುಗಿಸ್ತಾ ಇದ್ದೀನಿ ವಿಡಿಯೋನ. ಸೊ ನಿಮ್ಗೆ ಹೇಗೆ ಅನಿಸ್ತು ವಿಡಿಯೋ, ಚೆನ್ನಾಗಿತ್ತಾ, ಎಫರ್ಟ್ಸ್ ಹೇಗೆ ಅನಿಸ್ತು? ಸೊ ಈ ಥರ ಕ್ಲೈಮೇಟಲ್ಲಿ ಇಂಥ ಜಾಗಕ್ಕೆ ಬಂದಿದ್ದೀವಿ, ಚೆನ್ನಾಗಿದೆ, ನನಗೇನು ಇಷ್ಟ ಆಯಿತು. ಹೆವಿ ಮಳೆ. ಸೊ ನೆಕ್ಸ್ಟು ಪ್ಲ್ಯಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಚಿಕ್ಕಮಗಳೂರಲ್ಲೇ ಬೇರೆ ಬೇರೆ ಪ್ಲೇಸಸ್ ಇದೆ ಸುಮಾರು ನೋಡೋವು. ಸೊ ಟೈಮಿಂಗ್ ನಿಮಗೆ ಚಿಕ್ಕಮಗಳೂರು ರಿಟರ್ನ್ ಹೋಗಿ ಅಲ್ಲಿಂದ ಪ್ಲ್ಯಾನ್ ಮಾಡೋಣ. ಪಾರ್ಟ್ 3 ಬರುತ್ತೆ. ಇನ್ನು ಸುಮಾರು ವಿಡಿಯೋಸ್ ಇದೆ ಹಾಕುವಂಥದ್ದು, ಪ್ಲೇಸಸ್ ಕವರ್ ಮಾಡೋಂಥದ್ದು. ಸೊ ಅದೆಲ್ಲ ಪಾರ್ಟ್ 3 ಪಾರ್ಟ್ 4 ಬರುತ್ತೆ. ಸೊ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.